ಹೊಸೂರು ಗ್ರಾಮದ ಮಹಿಳೆಯರಿಂದ ಎಂಎಸ್ ಆಯಿಲ್ ಕಿತ್ತುಗೆಯಲು ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರಿಗೆ ಮನವಿ. ಮನವಿಗೆ ಸ್ಪಂದಿಸಿದ ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಾದಾಮಿ ಮತಕ್ಷೇತ್ರದ ಶಾಸಕರಾದ ಇವರು ತಮ್ಮ ಎರಡು ದಿನಗಳ ತಮ್ಮ ಮತಕ್ಷೇತ್ರದ ಭೇಟಿಗಾಗಿ ನಿನ್ನೆ ಆಗಮಿಸಿದ್ದು ಇಂದು ಬಾದಾಮಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಹೊರಡುವ ಸಂದರ್ಭದಲ್ಲಿಯೇ ಬಾದಾಮಿಯ ತಾಲೂಕಿನ ಹೊಸೂರು ಗ್ರಾಮದ ಮಹಿಳೆಯರು ತಮ್ಮ ಗ್ರಾಮದಲ್ಲಿರುವ ಎಂಎಸ್ ಆಯಿಲ್ ಸಾರಾಯಿ ಅಂಗಡಿಯನ್ನ ತೆಗೆಸಬೇಕು, ಇದರಿಂದ ನಮ್ಮ ಗ್ರಾಮದ ಕುಟುಂಬಗಳು ಹಾಳಾಗಿ ಹೋಗುತ್ತವೆ, ಗ್ರಾಮದ ಹಿತಕ್ಕಾಗಿ ಈ ಸಾರಾಯಿ ಅಂಗಡಿ ತೆಗೆದುಹಾಕಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಪ್ರಚಲಿತ ಆಡಳಿತಾರೂಢ ಪಕ್ಷ ಎಂಎಸ್ ಆಯಿಲ್ಗೆ ಪರವಾನಿಗೆ ಕೊಟ್ಟಿದ್ದರೂ ತಮ್ಮ ಮತಕ್ಷೇತ್ರದ ನೊಂದ ಮಹಿಳೆಯರ ಆಕ್ರಂದನ ಕೇಳಿ ಸ್ಪಂದಿಸಿದ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಳಲು ಸೂಚಿಸುವುದಾಗಿ ತಮ್ಮ ಮತಕ್ಷೇತ್ರದ ಮಹಿಳೆಯರಿಗೆ ಭರವಸೆಯ ಮಾತುಗಳನ್ನು ಹೇಳಿ ಸಮಾಧಾನ ಪಡಿಸಿದ್ದಾರೆ. ಇಷ್ಟಾದರೂ ವಾಗ್ವಾದ ಮಾಡಿದ್ದರಿಂದ ಕೆಲ ಹೊತ್ತು ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿದ್ದು ನಂತರ ಮಧ್ಯಪ್ರವೇಶಿಸಿದ ಪೊಲೀಸ್ ಸಿಬ್ಬಂದಿ ಸಾರ್ವಜನಿಕರನ್ನ ಚದುರಿಸಿ ನಂತರ ಸಿದ್ದರಾಮಯ್ಯನವರನ್ನ ಮುಂದಿನ ಕಾರ್ಯಕ್ರಮಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ದಾವಲ್ ಶೇಡಂ, ಭಾರತ್ ವೈಭವ್ ನ್ಯೂಸ್, ಬಾದಾಮಿ. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯೋರ್ ರೆಸ್ಯೂಮೆ ಟು 9482633333. Thanks for watching. Like, comment, share and subscribe to the fast growing channel BV News, Voice of the People.